ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯರಾಗಿರುವಂಥ ದಿವ್ಯಶಕ್ತಿಯ ಭವ್ಯ ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಭವ್ಯವಾದಂಥ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿರುವಂಥ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಭವ್ಯವಾದಂಥ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯರಲ್ಲಿ, ಸಮ್ಮೇಳನದ ಅಧ್ಯಕ್ಷರಲ್ಲಿ, ಸಮಿತಿಯ ಅಧ್ಯಕ್ಷರಲ್ಲಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಪುರುಷರು ಕಾರಣೀಕರ್ತರು ಆಗಿರುವಂಥ ಚಕ್ರವರ್ತಿ ಸುಲೇಬಲಿಯವರಲ್ಲಿ, ಇವತ್ತು ಈ ಸಮಾರಂಭದಲ್ಲಿ ನಾನಾ ಭಾಗದಿಂದ ಸ್ವಾಮಿ ವಿವೇಕಾನಂದ ಆಶ್ರಮದಿಂದ ಆಗಮಿಸಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಬಹಳಷ್ಟು ಸ್ವಾಮಿ ವಿವೇಕಾನಂದ ನಿವೇದಿತರ ಮೇಲೆ ಇಟ್ಟಿರುವಂಥ ಅಭಿಮಾನ ಪ್ರೀತಿ ಭಕ್ತಿಯಿಂದ ಇಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಸಮಾರಂಭ, ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯರು, ಗಣ್ಯ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳಷ್ಟು ಅದ್ಭುತವಾಗಿ, ಸ್ವಾಮಿ ವಿವೇಕಾನಂದರು ಈ ಸಮಾಜಕ್ಕೆ ಕೊಟ್ಟಂಥ ಸಂದೇಶದ ಬಗ್ಗೆ, ಅಕ್ಕ ನಿವೇದಿತ ಈ ಸಮಾಜಕ್ಕೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಈ ನಾಡಿಗೆ ತನ್ನ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ರ ಬಗ್ಗೆ ಅನೇಕ ವಿಚಾರಗಳ ಮುಖಾಂತರ ಎಲ್ಲರೂ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ನಿಜವಾಗಿಯೂ ಕೂಡ ಇವತ್ತು ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತರ ಒಂದು ಸಾಹಿತ್ಯ ಸಮ್ಮೇಳನದ ಈ ಒಂದು ವೈಭವದ ಜಾತ್ರೆ ಇಲ್ಲಿ ನೋಡಿದ್ರೆ ಹೇಗೆ ಅನ್ನಿಸ್ತದೆ ಅಂತ ಕೇಳಿದ್ರೆ, ಸ್ವಾಮಿ ವಿವೇಕಾನಂದರು ತಮ್ಮ ಅಸ್ಥಿರವಾಗಿರುವಂಥ ಶರೀರವನ್ನು ಬಿಟ್ಟು ನಮ್ಮಿಂದ ದೂರ ಆಗಿದ್ದಾರೆ, ಆದರೆ ಅವರ ಅಮರವಾಗಿರುವಂಥ ಆತ್ಮ ಇವತ್ತು ಎಲ್ಲಾದರೂ ಇದ್ದರೆ ಅದು ಬೆಳಗಾವಿಯಲ್ಲಿ ಇದೆ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ನನಗೆ ಅಪಾರವಾದಂಥ ನಂಬಿಕೆ, ಅವರ ಬಗ್ಗೆ ವಿಶೇಷವಾದಂಥ ಗೌರವ. ಸ್ವಾಮಿ ವಿವೇಕಾನಂದರು ಈ ಸಮಾಜಕ್ಕೆ ಕೊಟ್ಟಂಥ ಸಂದೇಶ ಎಂಥ ಅದ್ಭುತವಾಗಿದೆ ಅಂತಂದರೆ, ಈ ಸಮಾಜದ ಸಂಸ್ಕೃತಿಯ ರಕ್ಷಣೆಗಾಗಿ, ಈ ಸಮಾಜದ ಈ ದೇಶದ ಒಳತೆಗಾಗಿ ತಮ್ಮ ಇಡೀ ಜೀವನವನ್ನೇ ಬರೀ 30-34 ವರ್ಷ ಬದುಕಿದರೂ ಕೂಡ ಇಡೀ ವಿಶ್ವವನ್ನೇ ಭಾರತದ ಕಡೆ ತಿರುಗಿ ನೋಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಏಕೈಕ ಮಹಾತ್ಮ ಯಾರಾದರೂ ಆದರೆ ಅದು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಅದ್ಭುತವಾದಂಥ ಒಂದು ದೇಶ ಪ್ರೇಮ, ತಾಯಿನಾಡಿನ ಒಂದು ಪ್ರೀತಿ ಎಂಥದಿತ್ತು ಅಂತಂದರೆ, ಸ್ವಾಮೀಜಿ ಒಂದು ಸಲ ವಿದೇಶದಲ್ಲಿ ಒಂದು ಧರ್ಮ ಸಮಾವೇಶವನ್ನು ಇಟ್ಕೊಂಡಿದ್ರು. ಆ ಧರ್ಮ ಸಮಾವೇಶ ಹೇಗಿತ್ತು ಅಂದರೆ, ಜಗತ್ತಿನ ಎಲ್ಲ ರಾಷ್ಟ್ರದ ಧರ್ಮಗುರುಗಳು ತಮ್ಮ ತಮ್ಮ ಧರ್ಮಗ್ರಂಥವನ್ನು ತೆಗೆದುಕೊಂಡು ಬಂದು ಆ ಒಂದು ಸಮಾವೇಶದಲ್ಲಿ ಧರ್ಮದ ಚಿಂತನೆಯನ್ನು ನಡಿಬೇಕು ಅನ್ನುವಂಥ ವಿಚಾರದಿಂದ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದರು. ಎಲ್ಲ ರಾಷ್ಟ್ರದ ಧರ್ಮಗುರುಗಳಿಗೆ ಆಹ್ವಾನಿಸಿದರು. ಅದರಲ್ಲಿ ಭಾರತದ ಒಂದು ಧರ್ಮಗುರುಗಳು ಭಾರತದಿಂದ ಸ್ವಾಮಿ ವಿವೇಕಾನಂದರನ್ನು ಬರ್ಮಾಡಿಕೊಂಡು, ನಿಮ್ಮ ಧರ್ಮ ಗ್ರಂಥವನ್ನು ತೆಗೆದುಕೊಂಡು ಈ ಒಂದು ಸಮಾವೇಶದಲ್ಲಿ ನೀವು ಭಾಗಿಯಾಗಬೇಕು ಅಂದಾಗ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತ ದೇಶದ ಧರ್ಮ ಗ್ರಂಥವನ್ನು ಹೊತ್ಕೊಂಡು ಆ ಸಮಾವೇಶದಲ್ಲಿ ಭಾಗಿಯಾದರು. ಉಳಿದೆಲ್ಲ ರಾಷ್ಟ್ರದ ಧರ್ಮಗುರುಗಳು ನಮ್ಮ ಭಾರತದ ಬಗ್ಗೆ ಬಹಳಷ್ಟು ಕೀಳವಾದಂಥ ಮನೋಭಾವನೆಯನ್ನು ಇಟ್ಕೊಂಡು, ಭಾರತ ಅದು ಹಿಂದುಳಿದಂಥ ದೇಶ, ಭಾರತದಲ್ಲಿ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ದೇಶ,
ಭಾರತ ಬಡತನದಿಂದ ಕೂಡಿರುವಂಥ ದೇಶ. ಹೀಗಾಗಿ ಬಡತನ ಅತ್ಯಂತ ಕೀಳವಾದಂಥ ನಿಟ್ಟಿನಲ್ಲಿ ಅವರೆಲ್ಲರೂ ನೋಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಧರ್ಮ ಗ್ರಂಥಗಳು ಈ ಥರ ಒಂದು ವೇದಿಕೆ ಮೇಲೆ ಇಟ್ಟಿದ್ದರು. ಆ ವೇದಿಕೆ ಮೇಲೆ ಇಟ್ಟಂಥ ಸಂದರ್ಭದಲ್ಲಿ ಭಾರತ ದೇಶದ ಧರ್ಮ ಗ್ರಂಥ ಅದು ಅತ್ಯಂತ ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದರು. ಅದರ ಮೇಲೆ ಎಲ್ಲ ಧರ್ಮದ ರಾಷ್ಟ್ರದ ಎಲ್ಲ ಧರ್ಮ ಗ್ರಂಥಗಳು ಅದರ ಮೇಲುಗಡೆ ಇಟ್ಟಿದ್ದರು. ಮೊದಲೇ ಎಲ್ಲರಲ್ಲಿ ಭಾರತದ ಬಗ್ಗೆ ಕೀಳ ಮನೋಭಾವನೆ ಇತ್ತು. ಆ ಸಂದರ್ಭದಲ್ಲಿ ಸ್ವಾಮೀಜಿ ಅಲ್ಲಿಗೆ ಹೋದಾಗ ಉಳಿದೆಲ್ಲ ಧರ್ಮದ ಧರ್ಮಾಧಿಕಾರಿಗಳು ಸ್ವಾಮೀಜಿಯವರನ್ನ ಕೇಳ್ತಾರೆ, ಅಲ್ಲ ಸ್ವಾಮೀಜಿ, ನೀವು ಭಾರತದಿಂದ ನಿಮ್ಮ ಧರ್ಮ ಗ್ರಂಥವನ್ನು ತೆಗೆದುಕೊಂಡು ನಿಮ್ಮ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ, ಇಲ್ಲಿ ವೇದಿಕೆ ಮೇಲೆ ನೋಡಿ, ನಿಮ್ಮ ಧರ್ಮ ಗ್ರಂಥ ಅತ್ಯಂತ ಕೊನೆಯಾದಂಥ ಸ್ಥಾನದಲ್ಲಿದೆ, ಇದರ ವಿಶೇಷತೆ ಏನು ಅಂತ ತಿಳ್ಕೊಂಡು ಕೇಳಿದಾಗ, ಭಾರತ ದೇಶದಿಂದ ಹೋಗಿರುವಂಥ ಸ್ವಾಮಿ ವಿವೇಕಾನಂದರು ಆ ಸಂದರ್ಭದಲ್ಲಿ ತಲೆ ತಗ್ಗಿಸಿ ನಿಂದಿರಲಿಲ್ಲ, ಎದೆ ತಟ್ಟಿ ಉತ್ತರ ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಏನು ಅಂತ ಉತ್ತರ ಕೊಡ್ತಾರೆ ಅಂತ ಕೇಳಿದ್ರೆ, ನನ್ನ ಧರ್ಮ ಗ್ರಂಥ ಅತ್ಯಂತ ಕೊನೆ ಸ್ಥಾನದಲ್ಲಿ ಯಾಕಿದೆ ಅಂತಂದರೆ, ರಾಷ್ಟ್ರದ ಎಲ್ಲ ಧರ್ಮಗಳ ಧರ್ಮ ಗ್ರಂಥಗಳಿಗೆ ಹೊತ್ತುಕೊಳ್ಳುವಂಥ ಶಕ್ತಿ ನನ್ನ ಧರ್ಮ ಗ್ರಂಥಕ್ಕಿದೆ. ನಿಮ್ಮೆಲ್ಲ ಧರ್ಮ ಗ್ರಂಥಗಳಿಗೆ ಹೊತ್ತುಕೊಳ್ಳುವಂಥ ಸಾಮರ್ಥ್ಯ ನನ್ನ ಧರ್ಮ ಗ್ರಂಥಕ್ಕೆ ಇರೋದರಿಂದ ನನ್ನ ಧರ್ಮ ಗ್ರಂಥ ಅತ್ಯಂತ ಕೊನೆಯ ಸ್ಥಾನದಲ್ಲಿದೆ ಅನ್ನುವಂಥ ಮಾತನ್ನು ಹೇಳುವುದರ ಮುಖಾಂತರ ಭಾರತ ದೇಶದ ಧರ್ಮ ಗ್ರಂಥದ ಭಾರತ ದೇಶದ ಸಂಸ್ಕೃತಿಯ ಹಿರಿಮೆಯನ್ನು ಹೆಚ್ಚಿಸಿರ್ತಕ್ಕಂಥ ಕೀರ್ತಿ ಅದು ಸ್ವಾಮಿ ವಿವೇಕಾನಂದರಿಗೆ ಸಲ್ಲಬೇಕು, ಇನ್ಯಾವ ಮಹಾತ್ಮರಿಗೆ ಸಲ್ಲುವಂಥದ್ದಲ್ಲ. ವಿಶೇಷವಾಗಿ ಚಕ್ರವರ್ತಿಯವರು ಮೊನ್ನೆ ನಮ್ಮ ಮುಗುಳುಕೋಡು ಮಹಾಮಠಕ್ಕೆ ಬಂದು ಈ ಕಾರ್ಯಕ್ರಮದ ಆಮಂತ್ರಣವನ್ನು ಮಾಡಿದಾಗ ಭಾಳ ಸಂತೋಷ ಅನ್ನಿಸ್ತು. ಚಕ್ರವರ್ತಿಯವರು ಈ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ದೇಶ ಪ್ರೇಮ, ದೇಶ ಅಭಿಮಾನ, ಸ್ವಾಮಿ ವಿವೇಕಾನಂದರನ್ನು ಅವರು ಎಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಬರೀ ಕೈಯಲ್ಲೆಲ್ಲ ಬಾಯಲ್ಲೆಲ್ಲ ಅವರ ಮಸ್ತಕದ ಮೇಲೆ ಇಟ್ಕೊಂಡು ಇವತ್ತು ಸ್ವಾಮೀಜಿಯ ಒಂದು ಸಂದೇಶವನ್ನು ಜಗತ್ತಿನಾದ್ಯಂತ ಪರಿಚಯ ಮಾಡ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ದಾರೆ. ಅಂಥವರು ಇವತ್ತು ಬೆಳಗಾವಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಬಹಳ ಅದ್ಭುತವಾಗಿ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾದಂಥ ಚಿತ್ರಣ ಮತ್ತು ಇಲ್ಲಿರುವಂಥ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ನೋಡಿದಾಗ ನಿಜವಾಗಿಯೂ ಕೂಡ ಬಹಳ ಮನಸ್ಸಿಗೆ ಸಂತೋಷವನ್ನು ಉಂಟಾಗ್ತದೆ. ಎಲ್ಲ ಇಲ್ಲಿ ಸೇರಿರುವಂಥ ಯುವಕರಿಗೆ, ಈ ಸಭೆಯಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೆ ಇವತ್ತು ಈ ಸಭೆ ಮುಖಾಂತರ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಸ್ವಾಮೀಜಿಯವರ ಸಂದೇಶವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ಜೀವನದ ಹೊಸತನದ ಬೆಳಕನ್ನು ಕಾಣಬೇಕು, ಜೊತೆಗೆ ದೇಶ ಅಭಿಮಾನ, ದೇಶ ಪ್ರೇಮ ನಾವೆಲ್ಲರೂ ತುಂಬ್ಕೋಬೇಕಾಗಿದೆ. ಬಹುಶಃ ದೇಶ ಪ್ರೇಮ ನಮ್ಮಲ್ಲಿ ಹೇಗಿರಬೇಕು ಅಂತಂದರೆ, ಭಾರತ ದೇಶದಲ್ಲಿ ಹುಟ್ಟಿರುವಂಥ ಒಂದು ಗುಲಾಬಿ ಹೂವಿಗೆ ದೇಶ ಅಭಿಮಾನ ಇದೆ. ಬಂಧುಗಳೇ, ನಮಗೇಕೆ ದೇಶ ಅಭಿಮಾನ ಇರಬಾರ್ದು ಅನ್ನುವಂಥ ಪ್ರಶ್ನೆ ನಂದು. ನೀವು ಕೇಳ್ಬೋದು, ಭಾರತ ದೇಶದಲ್ಲಿ ಹುಟ್ಟಿರುವಂಥ ಗುಲಾಬಿಗೆ ಯಾವ ಥರ ದೇಶ ಅಭಿಮಾನ ಬಂತು ಅನ್ನುವಂಥ ಪ್ರಶ್ನೆ ಮಾಡ್ಬೋದು. ಒಂದು ಸರಿ ಭಾರತ ದೇಶದ ಪುಣ್ಯಭೂಮಿಯಲ್ಲಿ ಒಂದು ಗುಲಾಬಿ ಹೂವನ್ನು ಅರಳಿ ನಿಂತಿತ್ತು. ಸುಂದರವಾಗಿರುವಂಥ ಗುಲಾಬಿ ಅರಳಿ ನಿಂತಿರುವಂಥದ್ದು ಮೇಲಿರುವಂಥ ಪರಮಾತ್ಮ ನೋಡ್ತಾನೆ. ನೋಡಿ ಆ ಗುಲಾಬಿ ಹತ್ರ ಬರ್ತಾನೆ. ಆ ಗುಲಾಬಿ ಹತ್ರ ಬಂದು ಗುಲಾಬಿಗೆ ಪ್ರಶ್ನೆ ಮಾಡ್ತಾನೆ, ಏ ಗುಲಾಬಿ, ಎಷ್ಟು ಸುಂದರವಾಗಿರುವಂಥ ರೀತಿಯಲ್ಲಿ ನೀನು ಅರಳಿ ನಿಂತಿದ್ದಿ, ನಿನಗೆ ಯಾವ ಥರ ಶೃಂಗಾರಗೊಳ್ಬೇಕು ಅಂತ ಆಸೆ ಇದೆ ಹೇಳು. ದೇವರ ತಲೆ ಮೇಲೆ ಕುಳಿತು ಶೃಂಗಾರಗೊಳ್ಬೇಕಂತ ಆಸೆ ಇದೆಯಾ, ಅಥವಾ ಮಹಾತ್ಮರ ಪಾದದ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತ ಆಸೆ ಇದೆಯಾ, ಅಥವಾ ಯಾವುದಾದರೂ ರಾಜಕಾರಣಿಗಳ ಕೊಳ್ಳಲ್ಲಿ ಹೂವಿನ ಮಾಲೆಯಾಗಿ ಶೃಂಗಾರಗೊಳ್ಬೇಕಂತಿದೆ, ಏನು ನಿನ್ನ ಆಸೆ ಇದೆ ಹೇಳು ಅಂತ ತಿಳ್ಕೊಂಡು ಕೇಳಿದಾಗ ಆ ಅರಳಿ ನಿಂತಿರುವಂಥ ಗುಲಾಬಿ ಹೇಳ್ತದೆ,
ಏ ಪರಮಾತ್ಮ, ನನ್ನ ಆಶೆ ಏನಿದೆ, ನಾನು ಹೇಗೆ ಶೃಂಗಾರಗೊಳ್ಬೇಕಂತೇನೆ ಅಂತಂದರೆ, ಯಾವ ದೇವರ ತಲೆ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತಿಲ್ಲ, ಯಾವ ಮಹಾತ್ಮರ ಪಾದದ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತಿಲ್ಲ, ಯಾವ ರಾಜಕಾರಣಿಗಳ ಕೊರಳಲ್ಲಿ ಹೂವಿನ ಮಾಲೆಯಾಗಿ ಶೃಂಗಾರಗೊಳ್ಬೇಕಂತಿಲ್ಲ, ನನಗೆ ಹೇಗೆ ಶೃಂಗಾರಗೊಳ್ಬೇಕಂತ ಆಸೆ ಇದೆ ಅಂತಂದರೆ, ಈ ದೇಶಕ್ಕಾಗಿ, ಈ ನಾಡಿಗಾಗಿ ಯಾರು ತಮ್ಮ ಜೀವವನ್ನು ತ್ಯಾಗ ಮಾಡಿರ್ತಾರೆ ಅವರ ಎದೆ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತೇನೆ ಅನ್ನುವಂಥ ಮಾತನ್ನು ಆ ಗುಲಾಬಿ ಹೇಳ್ತದೆ. ಈ ನಾಡಿನಲ್ಲಿ ಹುಟ್ಟಿರುವಂಥ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂಥ ನಾನು ಈ ದೇಶಕ್ಕಾಗಿ ಸಮರ್ಪಣ ಆಗಿರ್ತಕ್ಕಂಥ ವ್ಯಕ್ತಿಗಳ ಹೃದಯದ ಮೇಲೆ ಕುಂತು ನಾನು ಶೃಂಗಾರಗೊಳ್ಬೇಕಂತೇನೆ ಅನ್ನುವಂಥ ಮಾತನ್ನು ಗುಲಾಬಿ ಹೇಳ್ತದೆ ಅಂದರೆ, ಗುಲಾಬಿಗೆ ಈ ಭಾರತದ ಮಣ್ಣಿನ ಒಂದು ಪುಣ್ಯದ ಪ್ರಭಾವ ಎಷ್ಟಿದೆ, ಎಷ್ಟು ಶ್ರೇಷ್ಠ ಇದೆ ಅನ್ನುವಂಥದ್ದು ಗುರ್ತಿದೆ. ನಾವು ಈ ಮಣ್ಣಿನಲ್ಲಿ ಹುಟ್ಟಿ, ಈ ಮಣ್ಣಿನಲ್ಲಿ ನಡೆದು, ಈ ಮಣ್ಣಿನ ಅನ್ನವನ್ನು ಉಂಡು ಬದುಕ್ತಕ್ಕಂಥವರಿಗೆ ನಮಗ್ಯಾಕೆ ದೇಶಾಭಿಮಾನ ಬರಬಾರ್ದು? ನಾವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಬೇಕು. ನಮ್ಮ ಮೈಯಲ್ಲಿ ಇರ್ತಕ್ಕಂಥ ರಕ್ತ ಅದು ದೇಶಕ್ಕಾಗಿ. ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತೇವೆ, ಇವತ್ತು ಧರ್ಮದ ಒಂದು ಕಾರ್ಯಕ್ರಮಗಳನ್ನು ಭಾಳಷ್ಟು ಕಡಿಮೆ ಆಗಿದ್ದಾವೆ. ಇವತ್ತು ಜಾತಿ ವ್ಯವಸ್ಥೆಯ ಸಮಾವೇಶಗಳನ್ನು ನಾವು ಬಹಳ ನೋಡ್ತಾ ಇದ್ದೇವೆ. ಯಾರೂ ಕೂಡ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಧರ್ಮದ ಸಂದೇಶವನ್ನು ಸಾರ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ಆಗಿದೆ. ಆದರೆ ಇಲ್ಲಿ ಸೇರಿರುವಂಥ ಎಲ್ಲ ಯುವಕರಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ, ನಿಮ್ಮೆಲ್ಲರಲ್ಲಿ ದೇಶಪ್ರೇಮ, ದೇಶ ಅಭಿಮಾನ ಹೇಗಿರಬೇಕು ಅಂತಂದರೆ, ನಮ್ಮ ಮೈಯಲ್ಲಿರ್ತಕ್ಕಂಥ ರಕ್ತ ದೇಶಕ್ಕೇನಾದರೂ ದ್ರೋಹ ಆದರೆ ನಮ್ಮ ಮೈಯಲ್ಲಿರ್ತಕ್ಕಂಥ ರಕ್ತ ಅದು ಕುದಿಬೇಕು. ನಾವೆಲ್ಲರೂ ದೇಶಕ್ಕಾಗಿ, ತಾಯಿ ನಾಡಿಗಾಗಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ಕೋಬೇಕು. ಹೀಗಾಗಿ ಈ ಸಮಾರಂಭದಲ್ಲಿ ಆಗಮಿಸಿರುವಂಥ ಎಲ್ಲ ಯುವಕರಿಗೆ ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಹುಟ್ಟು ಹೇಗಾದರೂ ಆಗಿರ್ಬೋದು, ಆದರೆ ಚರಿತ್ರೆ ಮಾತ್ರ ಅದು, ನಿಮ್ಮ ಸಾವು ಮಾತ್ರ ಅದು ಚರಿತ್ರೆಯಾಗಿ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಚಕ್ರವರ್ತಿಯವರು ವಿಶೇಷವಾದಂಥ ಅಭಿಮಾನ, ಒಂದು ವಿಶೇಷವಾದಂಥ ಕಾಳಜಿ ನಮ್ಮ ಜಿಲ್ಲೆಯ ಮೇಲೆ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಚಾರ. ಮುಗುಳುಕೋಟದಲ್ಲಿ ಜನವರಿ 12, 13, 14 ಒಂದು ಅಭೂತಪೂರ್ವಕವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಸ್ವಾಮೀಜಿಯವರ ಜಯಂತಿ ದಿವಸ. ಸ್ವಾಮೀಜಿಯವರ 6 ಎತ್ತರದ ಮೂರ್ತಿಯನ್ನು ಮಠದ ಪ್ರವೇಶ ದ್ವಾರದ ಮುಂದುಗಡೆ ಅನಾವರಣವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಸ್ವಾಮೀಜಿಯವರ ಜಯಂತಿ ದಿನ ನಮ್ಮ ಗುರುಗಳು ಅಲ್ಲಿ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ದಾರೆ. ಅಂದರೆ ಸುಮಾರು 2 ಪ್ರದೇಶದಲ್ಲಿ 12 ಕಾಲ ಸತತವಾಗಿ ಕಲ್ಲಿನ ಅನುಭವ ಮಂಟಪವನ್ನು ಕಟ್ಟಿದ್ದಾರೆ. 12 ಬಸವಣ್ಣನವರ ಒಂದು ತತ್ವದ ತಳಹದಿಯ ಮೇಲೆ ಅದರ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಅದು ಸ್ವಾಮೀಜಿಯವರ ಒಂದು ಜಯಂತಿ ದಿನ ಬಂದಿರುವುದರಿಂದ ನಾನು ಮೊನ್ನೆ ಚಕ್ರವರ್ತಿಯವರಿಗೆ ಭಾಳ ಆತ್ಮೀಯವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಆ ಸಂಕಲ್ಪ ಏನು ಅಂದರೆ, ಮುಗುಳುಕೋಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಅದು ಸ್ವಾಮೀಜಿಯವರ ಕಾರ್ಯಕ್ರಮ, ಅದು ವಿಶ್ವ ದಾಖಲೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆಯೋಜನೆ ಮಾಡಬೇಕು. ಅದು ಹೇಗಂದರೆ, 1,000 ಸುಮಾರು 3 20,000 ಹೆಚ್ಚಿನ ಭಕ್ತರು ಅಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಆ 20 ಸೇರಿರ್ತಕ್ಕಂಥ ಭಕ್ತರ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ 10,000 ಯುವಕರಿಗೆ ಸ್ವಾಮಿ ವಿವೇಕಾನಂದರ ವೇಷವನ್ನು ಧರಿಸಿ ಏಕಕಾಲಕ್ಕೆ ಅವರ ಸಂದೇಶವನ್ನು ಸಾರ್ತಕ್ಕಂಥ, ಏಕಕಾಲಕ್ಕೆ ಸ್ವಾಮೀಜಿ ಈ ದೇಶಕ್ಕೆ ಕೊಟ್ಟಿರುವಂಥ ಸಂದೇಶವನ್ನು ಅದು ಪ್ರಥಮ ಸ್ಥಾನದಲ್ಲಿ ಚಕ್ರವರ್ತಿಯವರೇ ನಿಂತು ಸಾರ್ತಾರೆ. 10,000 ಜನ ಎಲ್ಲ, 10,000 ಜನ ಯುವಕರು ಆ ಸಮಾರಂಭದಲ್ಲಿ ಭಾಗಿಯಾಗಬೇಕಾಗಿದೆ. ಹೀಗಾಗಿ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮುಗುಳುಕೋಟದಲ್ಲಿ ನಡೀತದೆ. ಹೀಗಾಗಿ ಯುವ ಬ್ರಿಗೇಡಿನ ಎಲ್ಲ ಸರ್ವ ಸದಸ್ಯರು, ಮುಖ್ಯಸ್ಥರು,
ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಸಂಪೂರ್ಣವಾದಂಥ ಸ್ವಾಮೀಜಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ವಿಶೇಷವಾಗಿ ನನ್ನನ್ನು ಇಲ್ಲಿ ಬರ್ಮಾಡಿಕೊಂಡು ಅವ್ರು ಹೇಳಿದ್ರು ದಾಸೋಹ ಮುಗುಳುಕೋಡು ಮಠದಿಂದನೇ ಆಗಿದೆ ಅನ್ನುವಂಥ ಮಾತನ್ನು ನಿಜವಾಗಿಯೂ ಕೂಡ ಮುಗುಳುಕೋಡು ಮಠ ಅಂದರೆ ಅದು ದಾಸೋಹಕ್ಕೆ ಪ್ರಸಿದ್ಧ ಆಗಿರ್ತಕ್ಕಂಥ ಮಠ. ಅಂಥ ದಾಸೋಹ ಯಾವ ಸ್ವಾಮಿ ವಿವೇಕಾನಂದರ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಮುಗುಳುಕೋಡದ ಮಹಾಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿದಿರಂತಂದರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗೇ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಎಷ್ಟು ಅದ್ಭುತವಾಗಿರುವಂಥ ಗುರು ಶಿಷ್ಯರ ಸಂಬಂಧ ಇತ್ತು ಅಂತಂದರೆ, ಸ್ವಾಮಿ ವಿವೇಕಾನಂದರು ನೋಡಲಿಕ್ಕೆ ಸ್ವಾಮೀಜಿ ಥರ ಕಾಣ್ತಾಯಿದ್ರು, ರಾಮಕೃಷ್ಣ ಪರಮಹಂಸರು ನೋಡಲಿಕ್ಕೆ ಭಕ್ತರ ಥರ ಕಾಣ್ತಾಯಿದ್ರು. ಅವರು ನೋಡಲಿಕ್ಕೆ ಭಕ್ತರ ಥರ ಕಾಣ್ತಾಯಿದ್ರು, ಆದರೆ ಒಳಗಡೆ ಸ್ವಾಮಿಗಳಾಗಿದ್ದರು, ಜ್ಞಾನಿಗಳಾಗಿದ್ದರು. ಸ್ವಾಮಿ ವಿವೇಕಾನಂದರು ನೋಡಲಿಕ್ಕೆ ಸ್ವಾಮಿಗಳ ಥರ ಕಾಣ್ತಾಯಿದ್ರು, ಒಳಗೆ ಭಕ್ತನಂಗಿದ್ರು, ಜ್ಞಾನಿಗಳಾಗಿದ್ದರು. ಹೀಗಾಗಿ ಅಂಥ ಅದ್ಭುತವಾಗಿರುವಂಥ ಗುರು ಶಿಷ್ಯರ ಸಂಬಂಧದ ಮಧ್ಯದಲ್ಲಿ ನಡೆಯುವಂಥ ಈ ಸಮಾರಂಭ ನಿಜವಾಗಿಯೂ ಕೂಡ ಚಕ್ರವರ್ತಿ ಮುಖಾಂತರ ಇವತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದೆ. ಹೀಗಾಗಿ ಚಕ್ರವರ್ತಿ ಸುಲೇಬಲಿಯವರಂಥವರು ಇನ್ನೂ ಈ ನಾಡಿನಾದ್ಯಂತ ಭಾಳಷ್ಟು ಜನ ಉದ್ಭವ ಆಗಿ ಈ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಚಕ್ರವರ್ತಿಯವರೇ, ತಮ್ಮ ಜೊತೆಗೆ ಮುಗುಳುಕೋಡು ಮಠ ನಿರಂತರವಾಗಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದೇ ಎರಡು ಮಾತು ಹೇಳಿ.